ಗೈಸ್, ನಿಮ್ಮ ವಿಡಿಯೋಸ್ನ ನೋಡೋ ವ್ಯೂವರ್ಸ್ಗೆ ಸೊ ಒಂದು ಕ್ಯೂರಿಯಾಸಿಟಿ ಇರುತ್ತೆ, ಏನಪ್ಪ ಅಂದರೆ ಯೂಟ್ಯೂಬ್ನಲ್ಲಿ ವಿಡಿಯೋಸ್ನ ಮಾಡ್ತಾರಲ್ಲ, ಸೊ ಅವ್ರಿಗೆ 1,000 ವ್ಯೂಸ್ಗೆ ಎಷ್ಟು ದುಡ್ಡು ಬರುತ್ತೆ ಮತ್ತು 1,00,000 ವ್ಯೂಸ್ಗೆ ಎಷ್ಟು ದುಡ್ಡು ಬರುತ್ತೆ ಅಂತೇಳಿ ಅವ್ರಿಗೆ ಡೌಟ್ ಇರುತ್ತೆ. ಸೊ ಇವತ್ತಿನೊಂದು ವಿಡಿಯೋದಲ್ಲಿ ಸೊ ಯಾವ ರೀತಿ ನಿಮಗೆ ತಿಳಿಸ್ಕೊಡ್ತೀನಿ, ಸೊ ಯಾವ ರೀತಿ 1,000 ವ್ಯೂಸ್ಗೆ ಎಷ್ಟು ದುಡ್ಡು ಬರುತ್ತೆ ಮತ್ತು 1,00,000 ವ್ಯೂಸ್ಗೆ ಎಷ್ಟು ದುಡ್ಡು ಬರುತ್ತೆ ಅಂತ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ ವಿತ್ ಪ್ರೂಫು. ಸೊ ಹಾಗೆ ಬಾಯಿ ಬಂದು ಸುಮ್ಮನೆ ಹೇಳಂಗಿಲ್ಲ, ಸೊ ವಿತ್ ಪ್ರೂಫ್ ತಿಳಿಸ್ಕೊಡ್ತೀನಿ ಎಷ್ಟು ದುಡ್ಡು ಬರುತ್ತೆ 1,000 ವ್ಯೂಸ್ಗೆ ಮತ್ತು 1,00,000 ವ್ಯೂಸ್ಗೆ ಅಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಇಷ್ಟಾದ್ರೆ ಒಂದು ಲೈಕ್ನ ಮಾಡಿ ಆಯಿತಾ. ಬನ್ನಿ ಉಡೇ ಸ್ಟಾರ್ಟ್ ಮಾಡೋಣ ಗೈಸ್. ನಾನು ಆಲ್ರೆಡಿ ಒಂದು ವಿಡಿಯೋನ ಮಾಡಿದ್ದೀನಿ 1,000 ವ್ಯೂಸ್ಗೆ ಯೂಟ್ಯೂಬ್ ಕಡೆಯಿಂದ ಎಷ್ಟು ದುಡ್ಡು ಬರುತ್ತೆ ಅಂತ ಹೇಳಿ, ಸೊ ಆ ವಿಡಿಯೋ ಲಿಂಕ್ನ ಕೆಳಗಡೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಸೊ 1,000 ವ್ಯೂಸ್ಗೆ ಎಷ್ಟು ದುಡ್ಡು ಬರುತ್ತೆ ನೋಡಿ, ಸೊ ಆ ವಿಡಿಯೋಸ್ನ ಮಾಡಿದ್ದೀನಿ. ಈಗ 1,00,000 ವ್ಯೂಸ್ಗೆ ಎಷ್ಟು ದುಡ್ಡು ಬರುತ್ತೆ ಅಂತೇಳಿ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಾಗಿ ನಾನು ಮೊದಲು YT ಸ್ಟುಡಿಯೋನ ಓಪನ್ ಮಾಡ್ಕೊತೀನಿ. YT ಸ್ಟುಡಿಯೋನ ಓಪನ್ ಮಾಡಿದ ಮೇಲೆ ಈ ಥರ ಇಂಟರ್ಫೇಸ್ ಬರುತ್ತೆ, ಇಲ್ಲಿ ಕೆಳಗಡೆ ನೋಡಿ ಇಲ್ಲಿ. ಸೊ ಡ್ಯಾಶ್ಬೋರ್ಡ್ ಪಕ್ಕ ಕಂಟೆಂಟ್ ಅಂತ ಒಂದು ಆಪ್ಷನ್ ಕಾಣಿಸ್ತಾ ಇದೆಯಲ್ಲ, ಸೊ ಕಂಟೆಂಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡ್ಕೊತೀನಿ. ನೆಕ್ಸ್ಟು ಸೊ ಇದರಲ್ಲಿ 1,00,000 ವ್ಯೂಸ್ ಬಂದಿರೋ ವಿಡಿಯೋಸ್ನ ನಾನು ಓಪನ್ ಮಾಡ್ತೀನಿ. 9 ತಿಂಗಳಿಂದೆ ಸೊ ಒಂದು ವಿಡಿಯೋನ ಮಾಡಿದ್ದೆ ಬಿಗ್ ಬಾಸ್ನಲ್ಲಿ ಯಾವ ರೀತಿ ವೋಟಿಂಗ್ನ ಮಾಡೋದು ಅಂತೇಳಿ. ಸೊ ಆ ವಿಡಿಯೋಗೆ 1,75,000 ವ್ಯೂಸ್ ಬಂದಿದೆ. ಸೊ ಆ ವಿಡಿಯೋನ ಓಪನ್ ಮಾಡ್ಕೊತೀನಿ ಇವಾಗ. ಸೊ ಇಲ್ಲೇ ಇದೆ ಆ ವಿಡಿಯೋ, ಸೊ ಇವಾಗ 2 ನಿಮಿಷದ ವಿಡಿಯೋ ಅದು. ಸೊ ಆ ವಿಡಿಯೋನ ಓಪನ್ ಮಾಡ್ಕೊತೀನಿ ನಾನು. ಸೊ ಆ ವಿಡಿಯೋ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಈ ಥರ ಇಂಟರ್ಫೇಸ್ ಬರುತ್ತೆ, ಇಲ್ಲಿ ನೋಡಿ ವಿಡಿಯೋ ಪರ್ಫಾರ್ಮೆನ್ಸ್ ಅಂತೇಳಿ ಒಂದು ಆಪ್ಷನ್ ಕಾಣಿಸ್ತಾ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊತೀನಿ. ಇಲ್ಲಿ ನೋಡಿ 1,75,000 ವ್ಯೂಸ್ ಬಂದಿದ್ದಾವೆ. ಸೊ ಇವಾಗ ಇದು ಸೊ ಏನಾಗಿದೆಯಪ್ಪ ಅಂದರೆ 1,00,000 ವ್ಯೂಸು ಮಾನಿಟೈಸ್ ಆನ್ ಆದಮೇಲೆ ಬಂದಿರೋದು. ಸೊ ಇನ್ನು 75,000 ವ್ಯೂಸ್ ಇದೆಯಲ್ಲ, ಸೊ ಅದು ನಂದು ಇನ್ನೂ ಮಾನಿಟೈಸ್ ಆನ್ ಆಗಿದ್ದಿಲ್ಲ, ಸೊ ಅವಾಗೆ ಬಂದಿರೋದು. ಇದರಿಂದಾನೇ ನಂದು ಮಾನಿಟೈಸ್ ಆನ್ ಆಗಿದೆ ಅಂತಲೇ ಹೇಳ್ಬೋದು. ಯಾಕಪ್ಪ ಅಂದರೆ ಇದರಿಂದ ನನಗೆ ತುಂಬಾ ವಾಚ್ ಅವರ್ ಬಂದಿದೆ. ಇವಾಗ ಬನ್ನಿ, ಇಲ್ಲಿ ಮೇಲ್ಗಡೆ ತುಂಬಾ ಆಪ್ಷನ್ಸ್ ಇದ್ದಾವೆ. ಇಲ್ಲಿ ಆಡಿಯನ್ಸ್ ಪಕ್ಕ ಒಂದು ರೆವಿನ್ಯೂ ಅಂತ ಒಂದು ಆಪ್ಷನ್ ಕಾಣಿಸ್ತಾ ಇದೆ ನೋಡಿ, ಆ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನೋಡಿ ಇಲ್ಲಿ $70 ಬಂದಿದೆ. ಸೊ ಬರೀ ಒಂದು ವಿಡಿಯೋಗೆ ನನಗೆ $70 ಬಂದಿದೆ. ಈಗ $70ನ ಇಂಡಿಯನ್ ರುಪಿಗೆ ಕನ್ವರ್ಟ್ ಮಾಡಿದ್ರೆ ಎಷ್ಟು ದುಡ್ಡು ಆಗುತ್ತೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಅದಕ್ಕಾಗಿ ನಾನು ಏನು ಮಾಡ್ತೀನಪ್ಪ ಅಂದರೆ ಮೊದಲು ಇವಾಗ ಗೂಗಲ್ನ ಓಪನ್ ಮಾಡ್ಕೊತೀನಿ. ಇವಾಗ ಗೂಗಲ್ನ ಓಪನ್ ಮಾಡ್ಕೊಂಬಿಟ್ಟು ಸೊ $2 ರುಪೀಸ್ ಅಂತ ಸರ್ಚ್ ಮಾಡ್ತೀನಿ. $2 ರುಪೀಸ್ ಅಂತ ಸರ್ಚ್ ಮಾಡಿದ್ಮೇಲೆ ನೋಡಿ ಇಲ್ಲಿ ಬಂತು. ಸೊ 83.73 ಇಂಡಿಯನ್ ರುಪಿ ಆಗುತ್ತೆ $1. ಇವಾಗ ಇಲ್ಲಿ ನೋಡಿ ಕೆಳಗಡೆ 1 ಅಂತ ಕಾಣಿಸ್ತಾ ಇದೆಯಲ್ಲ, ಅದರಲ್ಲಿ 70 ಅಂತೇಳಿ ಟೈಪ್ನ ಮಾಡ್ತೀನಿ. ಸೊ 70 ಅಂತ ಟೈಪ್ ಮಾಡಿದ್ಮೇಲೆ ನೋಡ್ತಾ ಇರ್ಬೋದು ಎಷ್ಟು ದುಡ್ಡು ಬಂದಿದೆ ಅಂತೇಳಿ, ₹5,861. ಆ ವಿಡಿಯೋಗೆ ಸೊ ಬಂದಿದೆ. ಸೊ ನೋಡಿ ಇಲ್ಲಿ ₹5,861 ಬರೀ ಒಂದು ವಿಡಿಯೋಗೆ ಬಂದಿದೆ, ಅಂದರೆ ಅದಕ್ಕೆ 1,00,000 ವ್ಯೂಸ್ ಬಂದಿದೆ. ಆ ವಿಡಿಯೋ ಏನಾದರೂ ಮಾನಿಟೈಸ್ ಆನಾದ ಮೇಲೆ ವೈರಲ್ ಆಗಿದ್ರೆ ಸೊ ಅದಕ್ಕೆ ಬರೀ ಒಂದು ವಿಡಿಯೋಗೆ ನನಗೆ $10,000 ಬಂದಿರೋದು. ಸೊ ಆದರೆ ಇವಾಗ ಅದು 1,00,000 ವ್ಯೂಸ್ ಅಷ್ಟೇ ಬಂದಿದೆ. ಸೊ ಅದಕ್ಕಾಗಿ ₹5,861 ಸೊ ಆ ವಿಡಿಯೋಗೆ ಬಂದಿದೆ. ಇದು ನಿಮಗೆ ಗೊತ್ತಾಯ್ತು ಅನ್ಕೊತೀನಿ. ಸೊ 1,00,000 ವ್ಯೂಸ್ಗೆ ಎಷ್ಟು ದುಡ್ಡು ಬರುತ್ತೆ ಯೂಟ್ಯೂಬ್ನಲ್ಲಿ ಅಂತೇಳಿ. ಸೊ ಎಲ್ಲ ಕೆಟಗರಿಗೂ ಸೇಮ್ ಬರೋಂಗಿಲ್ಲ, ಸೊ ಒಂದೊಂದು ಕೆಟಗರಿಗೆ ಹೆಚ್ಚು ಬರುತ್ತೆ, ಸೊ ಒಂದೊಂದು ಕೆಟಗರಿಗೆ ಕಡಿಮೆ ಬರುತ್ತೆ. ಸೊ ಈಗ ನಂದು ಕೆಟಗರಿ ಇದೆಲ್ಲ ಟೆಕ್ನಾಲಜಿ, ಸೊ ಇದು ಕಾರಣ ಅದು ಹೆಚ್ಚಿಗೆ ಬಂದಿದೆ ದುಡ್ಡು. ಸೊ ಇನ್ನೊಂದು ಬೇರೆ ಬೇರೆ ಕೆಟಗರಿ ಇರ್ತಾವಲ್ಲ, ಸೊ ಅದರಲ್ಲಿ ತುಂಬ ಡಿಫ್ರೆನ್ಸ್ ಆಗಲ್ಲ. ಸೊ 1,000 2,000 ಅಷ್ಟೇ ಡಿಫ್ರೆನ್ಸ್ ಆಗುತ್ತೆ, ಅಂದರೆ ಇವಾಗ ಗೇಮಿಂಗ್ ಆಗಿರ್ಬೋದು, ಲಾಗಿಂಗ್ ಆಗಿರ್ಬೋದು, ಮತ್ತು ಕಾಮಿಡಿ ಚಾನಲ್ ಇರ್ತಾವಲ್ಲ, ಸೊ ಅದಕ್ಕೆ ಸ್ವಲ್ಪ ಕಡಿಮೆನೇ ಬರುತ್ತೆ ಅಂತಲೇ ಹೇಳ್ಬೋದು. ಮತ್ತು ನಿಮಗೇನಾದರೂ 1,000 ವ್ಯೂಸ್ಗೆ ಎಷ್ಟು ದುಡ್ಡು ಬರುತ್ತೆ ಅಂತ ನಿಮ್ಗೆ ಗೊತ್ತಾಗಬೇಕಪ್ಪ ಅಂದರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೀನಿ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೋಡ್ಕೋಬೋದು. ಇವಾಗ ನಿಮಗೆ ಗೊತ್ತಾಯ್ತು ಅನ್ಕೊತೀನಿ 1,00,000 ವ್ಯೂಸ್ಗೆ ಯೂಟ್ಯೂಬ್ ಕಡೆಯಿಂದ ಎಷ್ಟು ದುಡ್ಡು ಬರುತ್ತೆ ಅಂತೇಳಿ. ನಿಮಗೇನಾದರೂ ವಿಡಿಯೋ ಅಂತ ಹೆಲ್ಪ್ಫುಲ್ ಆಗಿದೆ ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಯಾರು ಹೊಸ್ತಾಗಲೇ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಲವ್ ಯು ಆಲ್, ಬಾಯ್.